ನವೀನ್ ಜ್ಞಾನಗೌಡರು ಎಂಬುವ ನಾಲ್ಕನೇ ವರ್ಷದ ಮೆಡಿಕಲ್ ಸ್ಟೂಡೆಂಟ್ ಇದ್ದರು. ಅವರು ಬೆಳೆದ ವಾರ ಬಂಕರ್ನಲ್ಲಿ ಇದ್ದು ಇವತ್ತು ರೈಲ್ವೆ ಸ್ಟೇಷನ್ ಮುಖಾಂತರ ಆಚೆ ಬಂದು ಇಷ್ಟರನ್ನು ಸೇರ್ಕೋಬೇಕನ್ನುವಂಥ ಸಂದರ್ಭದಲ್ಲಿ ಏರ್ ಸ್ಟ್ರೈಕಲ್ಲಿ ಶೆಲ್ಲು ಡೈರೆಕ್ಟಾಗಿ ಅವರಿಗೆ ಬಂದು ಅವರು ಸಾವನ್ನಾಗಿದ್ದಾರೆ. ಅವ್ರ ಜೊತೆಗೆ ಇನ್ನಿಬ್ಬರು ಅದೇ ಊರು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚಳ್ಳಕೆರೆ ಊರು ಇದ್ದರು. ಇನ್ನೊಬ್ಬರು ಕೂಡ ಗಾಯ ಆಗಿದೆ, ಮತ್ತೊಬ್ಬರಿಗೆ ಏನು ಆಗಿಲ್ಲ. ಅಲ್ಲಿಂದೆಲ್ಲ ಹಾಕಿ ಬಂದು ಕೊನೆಗೆ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಕನ್ಫರ್ಮ್ ಮಾಡಿ ಅವರ ತಂದೆಯವರ ಜೊತೆಗೆ ನಾನು ಮಾತಾಡಿದ್ದೀನಿ. ನನಗೆ ಭಾಳ ಬೇಕಾದಂಥ ಒಂದು ಕುಟುಂಬ ಚಳ್ಳಕೆರೆ. ಅವರ ಕುಟುಂಬದ ಅವರ ಕಸನ್ ಬ್ರದರ್ ಕೂಡ ದುಬೈದಲ್ಲಿದ್ದಾರೆ. ಅವರು ಕೂಡ ನನ್ನ ಮಾತನಾಡಿದ್ದಾರೆ. ನಾನು ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮಾತಾಡಿದ್ದೇನೆ. ಸಂಪೂರ್ಣವಾದಂಥ ಮಾಹಿತಿ ಮತ್ತು ಅರ್ಮಿ ರಿಕವರ್ ದಿ ಬಾಡಿ ಅನ್ನೋದನ್ನು, ಯಾಕಂದರೆ ವಾರ್ ಝೋನ್ ಇದೆ, ವಾರ್ ಝೋನಲ್ಲಿ ಯಾವ ಸ್ಥಿತಿ ಇದೆ ಏನಿದೆ ಎಲ್ಲ ಮಾಹಿತಿ ಬಂದಿಲ್ಲ. ಯಾವ ಪರಿಸ್ಥಿತಿ ಇದೆ ಬಾಡಿ ಇದೆ ಅನ್ನೋದು ಅದನ್ನು ರಿಕವರ್ ಮಾಡಿ ಟ್ರಾನ್ಸ್ಫರ್ ಮಾಡಿ ನಮ್ಮ ದೇಶಕ್ಕೆ ತರೋಕ್ಕೆ ಸಾಧ್ಯನ ಅನ್ನೋಂಥ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದೀನಿ. ಪ್ರೈಮ್ ಮಿನಿಸ್ಟರ್ ಆಫೀಸ್ಗೂ ಕೂಡ ನಾನು ಮಾತಾಡಿ ರಿಕ್ವೆಸ್ಟ್ ಮಾಡಿದ್ದೇನೆ. ಪ್ರೈಮ್ ಮಿನಿಸ್ಟ್ರು ಅವ್ರ ಹತ್ರ ಮಾತಾಡಬೇಕು ಅಂತ ಇಚ್ಛೆ ಪಟ್ಟರು. ಹೀಗಾಗಿ ಅವರೆಲ್ಲ ವಿವರಗಳನ್ನು ಪ್ರೈಮ್ ಮಿನಿಸ್ಟರ್ಗೆ ನಾನೇ ಕಳಿಸ್ಕೊಟ್ಟಿದ್ದೀನಿ. ಓದಕ್ಕೆ ಓದಿ ಈಗ ಪ್ರೈಮ್ ಮಿನಿಸ್ಟರ್ ಕೂಡ ಮಾತಾಡಿದ್ದೀನಿ. ಸಾಧ್ಯ ಇದ್ದರೆ ಈಗಾಗಲಿದ್ರು, ಇಮಿಡಿಯೇಟ್ಲಿ ಆಗಿದ್ದರು, ಒಂದು ದಿವಸ ಎರಡು ದಿವಸ ಮೂರು ದಿವಸದಲ್ಲಿ ರಿಕವರ್ ಮಾಡೋಕ್ಕೆ ಸಾಧ್ಯನ ತರೋಕ್ಕೆ ಸಾಧ್ಯನ ಅನ್ನೋ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಎಂಬೆಸಿಗೂ ಕೂಡ ನಮ್ಮ ಅಧಿಕಾರಿಗಳ ಸಂಪರ್ಕದಲ್ಲಿ ಸೂಚನೆ ಮಾಡ್ತೀವಿ. ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಸೆಕ್ರೆಟರಿಗೂ ಕೂಡ ಸಂಪರ್ಕವನ್ನು ತಿಳಿಸಿದ್ದೇವೆ. ನೋಡೋಣ, ಭಾಳ ಭಾಳ ದುಃಖ ಆಗಿದೆ.